ನ್ಯೂಸ್ ಒನ್ ಗೆ ಸ್ವಾಗತ ನಾನು ಪೂಜಾ ಮೈಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿಯನ್ನ ಪ್ರಕಟಿಸಲಾಗಿದೆ ಮೈಸೂರು ತಾಲೂಕಿನ 28 ಗ್ರಾಮ ಪಂಚಾಯಿತಿಗೆ ಮೀಸಲಾತಿಯನ್ನ ನಿಗದಿಪಡಿಸಲಾಗಿದ್ದು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಸಮ್ಮುಖದಲ್ಲಿ ಮೀಸಲಾತಿಯನ್ನ ಪ್ರಕಟಗೊಳಿಸಲಾಗಿದೆ ಮೈಸೂರು ನಗರದ ಸೆನೆಟ್ ಭವನದಲ್ಲಿ ಮೀಸಲಾತಿ ಪ್ರಕ್ರಿಯೆ ನಡೆದಿದ್ದು ಮೊದಲ ಅವಧಿಯ 30 ತಿಂಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿಯನ್ನ ಪ್ರಕಟಿಸಲಾಗಿದೆ 28 ಗ್ರಾಮ ಪಂಚಾಯಿತಿಗಳಲ್ಲಿ ಸಾಮಾನ್ಯ 14 ಮತ್ತು ಪರಿಶಿಷ್ಟ ಜಾತಿಯ 8 ಪರಿಶಿಷ್ಟ ಪಂಗಡಕ್ಕೆ 6 ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿಯನ್ನ ನಿಗದಿಪಡಿಸಲಾಗಿದೆ ಇನ್ನು 28 ಮೀಸಲಾತಿ ಪೈಕಿ ಅರ್ಧದಷ್ಟು ಮಹಿಳಾ ಮೀಸಲಾತಿ ಇದೆ ಮೀಸಲಾತಿ ಪ್ರಕ್ರಿಯೆಯಲ್ಲಿ ಗ್ರಾಮ ಪಂಚಾಯಿತಿ ನೂತನ ಸದಸ್ಯರು ಭಾಗಿಯಾಗಿದ್ರು ಇನ್ನು ರಾಜ್ಯಾದ್ಯಂತ ಗ್ರಾಮ ಪಂಚಾಯಿತಿ ಚುನಾವಣೆ ಮುಕ್ತಾಯವಾಗಿ ಫಲಿತಾಂಶವು ಕೂಡ ಪ್ರಕಟವಾಗಿದೆ ಆದರೆ ಎಲ್ಲರೂ ಕಾದು ಎದುರು ನೋಡ್ತಾ ಇದ್ದಿದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿ ಪ್ರಕಟಣೆಗಾಗಿ ಇನ್ನು ಮೈಸೂರು ತಾಲೂಕಿಗೆ ಇದೀಗ ಮೀಸಲಾತಿ ಪ್ರಕಟವಾಗಿರುವಂತದ್ದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿಯನ್ನ ಪ್ರಕಟಗೊಳಿಸಲಾಗಿದೆ ಇನ್ನು ರಾಜ್ಯ ಚುನಾವಣಾ ಆಯೋಗ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿತು ರೊಟೇಷನ್ ಮುಖಾಂತರ ಮೀಸಲಾತಿಯನ್ನ ನಿಗದಿಪಡಿಸುವಂತೆ ಈ ನಿಟ್ಟಿನಲ್ಲಿ ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ನೇತೃತ್ವದಲ್ಲಿ ಇಂದು ಮೀಸಲಾತಿ ಪ್ರಕ್ರಿಯೆ ಕಾರ್ಯಕ್ರಮ ನಡೆದಿದ್ದು ಇದರಲ್ಲಿ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಭಾಗಿಯಾಗಿದ್ರು 28 ಮೀಸಲಾತಿಯನ್ನ ಪ್ರಕಟಿಸಲಾಗಿದ್ದು ಈ ಪೈಕಿ ಅರ್ಧದಷ್ಟು ಮಹಿಳಾ ಮೀಸಲಾತಿಯನ್ನ ಕೂಡ ನೀಡಲಾಗಿದೆ 28 ಗ್ರಾಮ ಪಂಚಾಯಿತಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿಯನ್ನ ಜಿಲ್ಲಾಧಿಕಾರಿಗಳು ಪ್ರಕಟಿಸಿದ್ದಾರೆ ಇನ್ನು ಮೈಸೂರು ನಗರದ ಸೆನೆಟ್ ಭವನದಲ್ಲಿ ಒಂದು ಮೀಸಲಾತಿ ಪ್ರಕ್ರಿಯೆ ಕಾರ್ಯಕ್ರಮ ನಡೆದಿದ್ದು ಮೊದಲ 30 ತಿಂಗಳ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನು ಮಾಡಲಾಗಿದೆ ಮಾರ್ಪಳ್ಳಿ